ಸಮಾಜದ ಎಲ್ಲ ಮೂಲೆಗಳಲ್ಲೂ ಕೂಡ ಇವತ್ತು ಮಹಿಳಾ ದಿನಾಚರಣೆಯನ್ನ ನಿನ್ನೆ ಆಚರಣೆ ಮಾಡಿದ್ದಾರೆ. ಹ್ಯಾರಿಸ್ ಅವರು ವಿಶೇಷವಾಗಿ ಮಾಡಿದ್ದಾರೆ. ಅದರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ವಿದ್ಯಾಭ್ಯಾಸ ಬಹಳ ಕಡಿಮೆ ಇತ್ತು. ಗಂಡಸರಲ್ಲೂ ಕಡಿಮೆ ಇತ್ತು, ಹೆಂಗಸರಲ್ಲೂ ಕಡಿಮೆ ಇತ್ತು. ಯಾರೋ ಮನೆ ಬಿಟ್ಟು ಹೆಣ್ಮಕ್ಳಂತೂ ಆಚೆ ಬರ್ತಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ಎಲ್ರಿಗೂ ಕೂಡ ವಿದ್ಯಾಭ್ಯಾಸ ಸಿಕ್ಕಿದೆ. ವಿದ್ಯಾಭ್ಯಾಸ ಸಿಕ್ಕಿದ್ಮೇಲೆ ಈಗ ಸಾಕಷ್ಟು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ವಿದ್ಯಾ ಕ್ಷೇತ್ರ ಇರ್ಬೋದು, ಸೈನ್ಸ್ ಇರ್ಬೋದು, ಅಥವಾ ಸಮಾಜ ಸೇವೆ ಇರ್ಬೋದು, ಇಂಥ ಕ್ಷೇತ್ರದಲ್ಲಿ ಮಹಿಳೆ ಇಲ್ಲ ಅನ್ನೋದಿಲ್ಲ. ಪುರುಷರಿಗಿಂತಲೂ ಪುರುಷರಷ್ಟೇ ಸಮನಾಗಿ ಅಥವಾ ಅವ್ರಿಗಿಂತಲೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ನನ್ನ ಒಂದು ಭಾವನೆ. ಈಗ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಇನ್ನೂ ಬರಬೇಕು, ಹೆಚ್ಚು ಬರಬೇಕು. ಯಾಕಂದ್ರೆ ರಿಸರ್ವೇಷನ್ಸ್ ಈಗಾಗಲೇ 33% ಕೊಟ್ಟಿದ್ದೀವಿ. ಅದಕ್ಕೂ ಕೂಡ ಜನ ಸಾಕಾಗ್ತಿಲ್ಲ. ಎಲ್ಲ ಯಾರು ಪುರುಷರಿರ್ತಾರೋ ಅಂತ ಅವ್ರ ಮನೆಯಿಂದ ಕರ್ಕೊಂಡು ಸೀಟ್ ಕೊಡುವಂಥ ಪರಿಸ್ಥಿತಿ ಇದೆ. ಈಗ ಸೋನಿಯಾ ಗಾಂಧಿ ಅವರು ಕೂಡ ನೆನೆ ಮಾತಾಡಿದ್ದಾರೆ ಪಾರ್ಲಿಮೆಂಟು ಅಸೆಂಬ್ಲಿಗೂ ಕೂಡ ರಿಸರ್ವೇಷನ್ ಕೊಡಬೇಕು ಅಂತ. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ, ಈ ಕ್ಷೇತ್ರದಲ್ಲೂ ಕೂಡ ನಿಮ್ಗೆ ಇವತ್ತೆಲ್ಲ ನಡೆದ ನಿಮಗೆ ಅವಕಾಶ ಸಿಗುತ್ತೆ. ಅದರಿಂದ ಹೆಚ್ಚು ಜನ ಮಹಿಳೆಯರು ಸಕ್ರಿಯವಾಗಿ ಅದರ ವಿಶೇಷವಾಗಿ ವಿದ್ಯಾವಂತರು ಈ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು. ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲೇ ರಿಸರ್ವೇಷನ್ ಮಹಿಳೆಯರಿಗೆ ಅಂತ ಇರೋದು. ನೀವು ಯುರೋಪಲ್ಲೆಲ್ಲ ಹೋಗಿ ಪುರುಷರಿಗಿಂತೂ ಮಹಿಳೆಯರೇ ರಿಸರ್ವೇಷನ್ ಅಂತ ಗೆದ್ದು ಬರ್ತಾರೆ ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆಲ್ಲ. ಅದಕ್ಕೆ ತಾವು ಹೆಚ್ಚು ವಿದ್ಯಾವಂತರು ವಿದ್ಯಾವಂತ ಮಹಿಳೆಯರು ರಾಜಕೀಯಕ್ಕೆ ಬರಬೇಕು. ಮುಂದೆ ರಿಸರ್ವೇಷನ್ಸ್ ಈಗಾಗಲೇ ಜಿಲ್ಲಾ ಪಂಚಾಯತಿಂದ ಹಿಡಿದು ಗ್ರಾಮ ಪಂಚಾಯತಿಯಲ್ಲೂ ಕೂಡ 50% ರಿಸರ್ವೇಷನ್ ಆಗೋಗಿದೆ. ಮುಂದಕ್ಕೆ ZPTP ಇದು ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಕೂಡ ಬರುತ್ತೆ. ಅಂಥ ಸಂದರ್ಭದಲ್ಲಿ ತಾವು ನಿಮ್ಮ ಕಾಲದ ನೀವೇ ನಿಂತ್ಕೋಬೇಕು. ನಿಮ್ಮ ಹಿಂದೆ ಇನ್ನೊಬ್ಬರು ಗೈಡ್ ಮಾಡೋ ರೀತಿ ಇರಬಾರದು. ಆ ಥರ ತಾವು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದೀರ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ವಿಧಾನಸಭೆ, ವಿಧಾನಸಭೆ, ಪರಿಷತ್ತು ಮತ್ತು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ನೀವು ಬಂದರೆ ಮಹಿಳೆಯರು ಮಹಿಳೆಯರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಮಹಿಳೆಯರಿಗೆ ಏನು ಅಭಿವೃದ್ಧಿ ಸಿಗಬೇಕು ಇದೆಲ್ಲ ಕೂಡ ಮಾತಾಡೋದಕ್ಕೆ ಅವಕಾಶ ಆಗುತ್ತೆ. ಈಗ ತಾವೆಲ್ಲ ಕೂಡ ಪುರುಷರ ಸಹಸಮಾನವಾಗಿ ಕೆಲಸ ಮಾಡ್ತಾ ಇದ್ದೀರಾ ಹೇಳಿ. ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮಹಿಳೆಯರು ಯಾರ್ಯಾರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಾರೋ ಅವರಿಗೆಲ್ಲ ಕೂಡ ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಮತ್ತು ಅವರು ಬಿಟ್ಟು ಇನ್ನು ಬೇರೆ ಮಹಿಳೆಯರು ಕೂಡ ಬಂದಿದ್ದಾರೆ ಮುಖಂಡರು ಈ ಕ್ಷೇತ್ರದಲ್ಲಿ, ಮಹಿಳಾ ಕ್ಷೇತ್ರ ಅಂತಲ್ಲ ಸಮಾಜ ಸೇವೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಮಹಿಳೆಯರಿಗೂ ಕೂಡ ಇವತ್ತು ಇಲ್ಲಿ ಸನ್ಮಾನ ಮಾಡ್ತಿರೋದು ಭಾಳ ಸಂತೋಷ ಅಂತೇಳಿ ಎನ್ ಎ ಹ್ಯಾರಿಸ್ ಫೌಂಡೇಶನ್ ಅವರು ಇವತ್ತು ಈ ಒಂದು ಮಹಿಳಾ ದಿನಾಚರಣೆ ಅಂತಲ್ಲ ವರ್ಷ ಪೂರ್ತಿ ಅನೇಕ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಈ ಸಂಸ್ಥೆ. ಹ್ಯಾರಿಸ್ ಮತ್ತು ಅವರೆಲ್ಲ ಫೌಂಡೇಶನ್ನ ಸದಸ್ಯರನ್ನು ಅಭಿನಂದನೆಗಳನ್ನು ಹೇಳಿ ಎಲ್ರಿಗೂ ಇನ್ನೊಮ್ಮೆ ಮಹಿಳಾ ದಿನಾಚರಣೆ ಅಂಗವಾಗಿ ತಮಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತನಾಡುತ್ತೇನೆ.